ನಮಸ್ಕಾರ. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ಭೇಟಿ. ಅವ್ಯವಸ್ಥೆ ಕಂಡು ಸರ್ಜನ್ ಮೇಲೆ ಗರಂ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಐವರು ಸಚಿವರು ಹಾಗೂ ಸಂಸದರು ಭೇಟಿ ನೀಡಿ ಪರಿಶೀಲಿಸಿದರು. ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್, ವೈದ್ಯಕೀಯ ಸಚಿವ ಇ ತುಕಾರಾಮ್, ಕ್ರೀಡಾ ಸಚಿವ ರಹೀಂ ಖಾನ್ ಹಾಗೂ ಸಂಸದ ಭಗವಂತ್ ಕುಬಾ ಭೇಟಿ ನೀಡಿದರು. ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಸರ್ಜನ್ ಮೇಲೆ ಸಚಿವರು ಗರಂ ಆಗಿದ ಪ್ರಸಂಗ ನಡೆಯಿತು. ಕೊಳಕು ಬೆಡ್ಗಳನ್ನು ನೋಡಿ ತೆಗೆದುಕೊಂಡರು. ಇವ್ರಿಗೆ ದಯವಿಟ್ಟು ಇವ್ರಿಗೆ ಮುಲಾಜಿಲ್ಲದೆ ಇವರನ್ನ ಎಕ್ಷನ್ ತಗೋಬೇಕು ಸರ್. ನೀವು ಒಳ್ಳೆ ಅಧಿಕಾರಿಗಳು ಮಿನಿಸ್ಟ್ರಿ ಇವತ್ತು ನಮ್ಗೆ ಸ್ವಾಗತ ಮಾಡ್ತೀವಿ. ನಮ್ಮ ಬೀದರ್ ಜಿಲ್ಲೆಗೆ ಬರ್ತಕ್ಕಂಥ ಸರ್ ನಿಮ್ಗೆ ಒಂದೇ ಒಂದು ಪಾರದರ್ಶಕ ನೋಡಿ ಇಂಥವ್ರನ್ನ ಕಿತ್ತಕ್ಕೆ ಸರ್ ನಾನು ಸಾಹೇಬ್ರನ್ನು ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್ ಕಾಂಪ್ಲೀಟ್ ಸರ್. ನೀವು ಮಿಸ್ಸಸ್ಗೆ ಪ್ರಾಡಕ್ಟ್ ಅಷ್ಟೇ ಮಿಸ್ಸಸ್ಗೆ ಗ್ರಾಮಾಂತರ ಮಾಡಿ ಕೂಡ ಅದಕ್ಕೋಸ್ಕರ ಮಿಸ್ಸಸ್ಗೆ ಅರ್ಧರಾತ್ರಿಗೆ ಅಂತದ್ದು ಫಂಕ್ಷನ್ ಅವ್ರು ಮಿಸ್ಸಸ್ ಪ್ರಮೋಷನ್ ಕೊಡ್ತಾರೆ, ಆಮೇಲೆ ಚೆಕ್ ಯುಟಿಲೈಸ್ ಮಾಡ್ಕೋತಾರೆ ಬ್ರಿಮ್ಸ್ ಆಸ್ಪತ್ರೆದು. ನಾನು ಪ್ರೆಸ್ ಮೀಟ್ ಕೂಡ ಮಾಡಿದ್ದೀನಿ, ಎಲ್ರಿಗೂ ಕೊಟ್ಟಿದ್ದೀನಿ, ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ. ಇವತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಲ್ಯಾಬ್ಗಳಾಗಿರ್ಬೋದು, ಇವು ಹಾಸ್ಪಿಟಲ್ಗಳಾಗಿರ್ಬೋದು, ದಯವಿಟ್ಟು ಬಂದ್ ಮಾಡಿರಿ. ಯಾಕಂದ್ರೆ ಇವರೆಲ್ಲ ಇಲ್ಲಿ ಪ್ರಾಕ್ಟೀಸು ಮಾಡ್ತಾರೆ, ಇದು ತೋಟಕಾನ್ ಪ್ರಕಾರ ಪ್ರಾಕ್ಟೀಸ್ ಮಾಡಬಾರ್ದಂತಿದೆ. ದಯವಿಟ್ಟು ಒಂದು ಮನವಿ ಸರ್, ಇದಕ್ಕೆ ನಮ್ಗೆ ನ್ಯಾಯ ಕೊಡಬೇಕು. ಎಲ್ರಿಗೂ ಇವತ್ತು ರೋಗಿಗಳು ಇವತ್ತು ಎಷ್ಟು ಕಷ್ಟಪಟ್ಟು ಮನ್ ಬಿದ್ದಿದೆ, ಇವತ್ತು ಅವ್ರಿಗೆ ಯಾರು ಕೇರೆ ಇಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಂ ಪಿ ಅವರಿಗೆ, ಪ್ರಧಾನಮಂತ್ರಿ ಮೋದಿ ಬರೀತಾರೆ ಈ ಥರ ಅವಚ ಶಬ್ದ. ನಾವು ಅವತ್ತು ಕೂಡ ಇವ್ರಿಗೂ ನಾವು ಹೇಳಿದ್ದೀವಿ, ನಾವು ಸಾಯಿಬ್ರು ಕೂಡ ನಾವು ಏನು ಮಾಡ್ತೀವಿ. ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರಿ ಅನಾಹುತ. ಸೇತುವೆಗೆ ಉರುಳುತ್ತಿತ್ತು ಸರ್ಕಾರಿ ಬಸ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಕನಕಪುರ ಬಳಿ ಈಶಾನ್ಯ ಸಾರಿಗೆ ಸಂಸ್ಥೆಯ ಬಸ್ಸೊಂದು ಕೂದಲೆಳೆಯ ಅಂತರದಲ್ಲಿ ಸೇತುವೆಯಿಂದ ಉರುಳುವುದು ತಪ್ಪಿದೆ. ಕನಕಪುರ ಗ್ರಾಮದ ಬಳಿ ಬಾಲ್ಕಿ ಚಿಂಚೋಳಿ ರಾಜ್ಯ ಹೆದ್ದಾರಿ 75ರಲ್ಲಿ ಚಿಮ್ಮನ್ಚೋಡ್ ಕಡೆಗೆ ಹೋಗುತ್ತಿದ್ದ ಈಶಾನ್ಯ ಸಾರಿಗೆ ಸಂಸ್ಥೆಯ ಬಸ್ಸೊಂದು ಮಧ್ಯಾಹ್ನ ಅಪಘಾತಕ್ಕೀಡಾಗುವುದು ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ. ಅತಿ ವೇಗದಿಂದ ಎದುರಿಗೆ ಬಂದ ಲಾರಿ ಗುದ್ದಿಯೇ ಬಿಟ್ಟಿತು ಎನ್ನುವಷ್ಟರಲ್ಲಿ ಬಸ್ ಚಾಲಕ ಬಸ್ ಅನ್ನು ನಿಯಂತ್ರಣಕ್ಕೆ ಪಡೆದು ಸೇತುವೆಯ ರಕ್ಷಣಾ ಗೋಡೆಗೆ ಹತ್ತಿಸಿ ನಿಲ್ಲಿಸಿದ್ದಾರೆ. ಇಲ್ಲಿ ಚಾಲಕ ಸ್ವಲ್ಪ ತಪ್ಪಿದರೂ ಬಸ್ 15 ಅಡಿಗಳ ಆಳಕ್ಕೆ ಉರುಳುತ್ತಿತ್ತು. ಭಯಭೀತರಾದ ಪ್ರಯಾಣಿಕರು ಬಸ್ನ ತುರ್ತು ನಿರ್ಗಮನ ದ್ವಾರದಿಂದ ಕೆಳಗಿಳಿದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಲಾರಿ ಚಾಲಕ ಹಿಂತಿರುಗಿಯೂ ನೋಡದೆ ಲಾರಿ ಓಡಿಸಿಕೊಂಡು ಹೋಗಿದ್ದಾನೆ. ಬಸ್ಸಿಗಾಗಲಿ ಪ್ರಯಾಣಿಕರಿಗಾಗಲಿ ಏನೂ ಹಾನಿಯಾಗಿಲ್ಲ ಎಂದು ಘಟಕ ವ್ಯವಸ್ಥಾಪಕ ವಿಜಯಕುಮಾರ್ ಮಾಹಿತಿ ನೀಡಿದರು. ಕಳ್ಳರು ನಮ್ಮ ಪಕ್ಕದಲ್ಲೇ ಇರಬೇಕಾಗಿಲ್ಲ. ಬಿಜೆಪಿಗೆ ವಲಸೆ ಹೋಗುತ್ತಿರುವ ಶಾಸಕರಿಗೆ ದೀದಿ ಟಾಂಗ್. ಲೋಕಸಭಾ ಚುನಾವಣೆಯ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನಿಂದ ಬಿಜೆಪಿಗೆ ಶಾಸಕರು ಮತ್ತು ಕೌನ್ಸಿಲರ್ಗಳ ವಲಸೆ ತೀವ್ರವಾಗಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಪಕ್ಷದಿಂದ ವಲಸೆ ಹೋಗುತ್ತಿರುವ ನಾಯಕರನ್ನು ಕಳ್ಳರು ಎಂದು ತೃಣಮೂಲ ಅಧಿನಾಯಕಿ ಹಾಗೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಣ್ಣಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಕಳ್ಳರು ಇರುವ ಅಗತ್ಯವಿಲ್ಲ, ಅವರೆಲ್ಲ ಬಿಜೆಪಿಗೆ ಹೋಗುತ್ತಿದ್ದಾರೆ ಎಂದು ಮಮತಾ ಬ್ಯಾನರ್ಜಿ ಬಣ್ಣಿಸಿದ್ದಾರೆ. ಟಿಎಂಸಿ ದುರ್ಬಲ ಪಕ್ಷವಲ್ಲ, ನಮ್ಮ ಶಾಸಕರು ಪಕ್ಷ ತೊರೆಯಲು ಬಯಸಿದರೆ ಖಂಡಿತವಾಗಿಯೂ ಬಿಟ್ಟು ಹೋಗಬಹುದು. 15-20 ಕೌನ್ಸಿಲರ್ಗಳು ಹಣ ಪಡೆದು ಪಕ್ಷ ತೊರೆದರೆ ನಮಗೇನು ಭಯವಿಲ್ಲ. ಟಿಎಂಸಿಯಲ್ಲಿ ಕಳ್ಳರು ಇರುವ ಅಗತ್ಯವಿಲ್ಲ. ಒಬ್ಬ ವ್ಯಕ್ತಿ ಪಕ್ಷ ಬಿಟ್ಟರೆ ಹೊಸದಾಗಿ 50 ಮಂದಿಯನ್ನು ತಯಾರು ಮಾಡಬಲ್ಲೆ ಎಂದು ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಚಂದ್ರಯಾನ 2ಗೆ ಸಿದ್ಧತೆ. ಬೆಂಗಳೂರಿನಿಂದ ಶ್ರೀಹರಿಕೋಟೆಗೆ ತಲುಪಿತು ಆರ್ಬಿಟರ್ ಲ್ಯಾಂಡರ್ ರೋವರ್. ಭಾರತದ 2ನೇ ಮಹತ್ವಾಕಾಂಕ್ಷೆಯ ಚಂದ್ರಯಾನ 2 ಬಾಹ್ಯಾಕಾಶ ಯಾತ್ರೆಗೆ ಸಿದ್ಧತೆ ಬಿರುಸಿನಿಂದ ಸಾಗಿದ್ದು ಲ್ಯಾಂಡರ್ ಮತ್ತು ರೋವರ್ ಸಾಧನಗಳು ಮಂಗಳವಾರ ರಾತ್ರಿ ಶ್ರೀಹರಿಕೋಟಕ್ಕೆ ತಲುಪಿವೆ. ಪ್ರಜ್ಞಾನ್ ಹೆಸರಿನ ರೋವರ್ ಅನ್ನು ವಿಕ್ರಮ ಹೆಸರಿನ ಲ್ಯಾಂಡರ್ ಒಳಗೆ ಅಳವಡಿಸಲಾಗಿದೆ. ಅವುಗಳನ್ನು ಬೆಂಗಳೂರಿನ ಇಸ್ರೋ ಪ್ರಯೋಗಾಲಯದಿಂದ ಸೋಮವಾರ ರವಾನಿಸಲಾಗಿತ್ತು. ಇದಕ್ಕೂ ಮುನ್ನ ಲ್ಯಾಂಡರ್ ಹಾಗೂ ರೋವರ್ಗಳನ್ನು ಒಯ್ಯಲಿರುವ ಆರ್ಬಿಟರ್ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವನ್ನು ಶನಿವಾರವೇ ತಲುಪಿತ್ತು. ಡ್ರೈವಿಂಗ್ ಲೈಸೆನ್ಸ್ಗೆ ಇನ್ಮುಂದೆ ಇಷ್ಟೇ ಓದಿರಬೇಕೆಂಬ ನಿಯಮವಿಲ್ಲ. ಈ ಬಗ್ಗೆ ಇಲ್ಲಿದೆ ಡೀಟೇಲ್ಸ್.
ವಾಹನ ಚಾಲನಾ ಪರವಾನಗಿ ಪಡೆಯಲು ಕನಿಷ್ಠ ಶಿಕ್ಷಣ ಅರ್ಹತೆ ಇರಬೇಕು ಎಂಬ ನಿಯಮವನ್ನು ಕೈಬಿಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಚಾಲನಾ ಪರವಾನಗಿ ಮೇಲಿದ್ದ ಕನಿಷ್ಠ ಶಿಕ್ಷಣ ಅರ್ಹತೆ ನಿಯಮವನ್ನು ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪ್ರಸ್ತುತ ನಿಯಮದ ಪ್ರಕಾರ ವಾಹನ ಚಲನಾ ಪರವಾನಗಿ ಪಡೆಯಲು ಕನಿಷ್ಠ 8ನೇ ತರಗತಿ ಓದಿರಬೇಕು ಎಂಬ ನಿಯಮವಿದೆ. 1989 ಕೇಂದ್ರ ಮೋಟಾರು ವಾಹನಗಳ ರೋಲ್ 8ರ ಅಧಿನಿಯಮದ ಪ್ರಕಾರ ಈ ನಿಯಮ ಚಾಲ್ತಿಯಲ್ಲಿದೆ. ಆರ್ಥಿಕವಾಗಿ ಹಿಂದುಳಿದ ಸಮಾಜದಲ್ಲಿರುವ ನುರಿತ ವ್ಯಕ್ತಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಕನಿಷ್ಠ ಶಿಕ್ಷಣ ಅರ್ಹತೆ ನಿಯಮವನ್ನು ಸಡಿಲಿಸಲು ನಿರ್ಧಾರ ಕೈಗೊಂಡಿರುವುದಾಗಿ ಅಧಿಕೃತ ಮೂಲಗಳು ತಿಳಿಸಿವೆ. ಕನಿಷ್ಠ ಶಿಕ್ಷಣ ಅರ್ಹತೆ ನಿಯಮವನ್ನು ಕೈಬಿಡುವುದರಿಂದ ಸಾರಿಗೆ ವಿಭಾಗದಲ್ಲಿ ಸುಮಾರು 22 ಲಕ್ಷ ಚಾಲಕರ ಕೊರತೆ ನೀಗಲಿದೆ ಎಂದು ಅಂದಾಜಿಸಲಾಗಿದೆ. ನಲವತ್ತೊಂಬತ್ತನೇ ಜನ್ಮದಿನವನ್ನ ಆಚರಿಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಪ್ರಧಾನಿ ಮೋದಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಜಾಲತಾಣ ಟ್ವಿಟರ್ ಮೂಲಕ ಶುಭ ಹಾರೈಸಿರುವ ಪ್ರಧಾನಿ ಮೋದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ರಾಹುಲ್ ಅವರಿಗೆ ದೀರ್ಘ ಹಾಗೂ ಆರೋಗ್ಯಮಯ ಬದುಕನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆಂದು ಟ್ವೀಟ್ ಮಾಡಿದ್ದಾರೆ. ರಾಜ್ಯದ ನಾಯಕರು ಕೂಡ ದಿಲ್ಲಿಗೆ ತೆರಳಿದ್ದು ರಾಹುಲ್ ಗಾಂಧಿಗೆ ಶುಭ ಕೋರಿದ್ದಾರೆ. ದುಬೈ ಬೀಚ್ನಲ್ಲಿ ಐಎಂಎ ವಂಚಕ ಮನ್ಸೂರ್ ಖಾನ್ ಕಾಣಿಸಿಕೊಂಡ ಈ ವರದಿ ನೋಡಿ. ಹೂಡಿಕೆದಾರರಿಗೆ ಸಾವಿರಾರು ಕೋಟಿ ವಂಚನೆ ಮಾಡಿ ಪರಾರಿಯಾಗಿರುವ ಐಎಂಎ ನಿರ್ದೇಶಕ ಮನ್ಸೂರ್ ಖಾನ್ ದುಬೈನಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂಬುದರ ಕುರಿತು ಯಾವುದೇ ಮಾಹಿತಿ ಇಲ್ಲ ಎಂದು ಎಸ್ಐಟಿ ಹೇಳಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಎಸ್ಐಟಿ ಮುಖ್ಯಸ್ಥ ಹಾಗೂ ಹಿರಿಯ ಐಪಿಎಸ್ ಅಧಿಕಾರಿ ರವಿಕಾಂತೇಗೌಡ ಅವರು, ಕೆಲ ಮಾಧ್ಯಮಗಳಲ್ಲಿ ಮನ್ಸೂರ್ ಖಾನ್ ದುಬೈನಲ್ಲಿರುವ ಕುರಿತು ವರದಿಗಳು ಪ್ರಸಾರವಾಗಿವೆ, ಆದರೆ ಈ ಬಗ್ಗೆ ತಮಗೆ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇಂದು ಬೆಳಗ್ಗೆ ಕೆಲ ಮಾಧ್ಯಮಗಳು ವರದಿ ಮಾಡಿರುವಂತೆ ಮನ್ಸೂರ್ ಖಾನ್ ದುಬೈನ ಸುಮಾರು 122 ಕಿಲೋಮೀಟರ್ ದೂರದ ಬೀಚ್ ನಗರಿ ರಾಸ್ ಅಲ್ ಖೈಮಾದಲ್ಲಿ ಕಾಣಿಸಿಕೊಂಡಿದ್ದ ಎಂದು ವರದಿ ಮಾಡಿದವು. ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆಯೇ ಈ ಬಗ್ಗೆ ಮಾಧ್ಯಮಗಳಿಗೆ ರವಿಕಾಂತೇಗೌಡ ಅವರು ಸ್ಪಷ್ಟನೆ ನೀಡಿದ್ದಾರೆ. 2030 ನಂತರ ಎಲೆಕ್ಟ್ರಿಕ್ ವಾಹನ ಮಾತ್ರ ಮಾರಾಟ, ಕೇಂದ್ರ ಸರ್ಕಾರಕ್ಕೆ ನೀತಿ ಆಯೋಗ ಪ್ರಸ್ತಾವನೆ. 2030 ನಂತರ ದೇಶದಾದ್ಯಂತ ಕೇವಲ ವಿದ್ಯುತ್ ಚಾಲಿತ ವಾಹನಗಳನ್ನೇ ಮಾರಾಟ ಮಾಡಬೇಕು ಎಂಬ ನಿಯಮ ಜಾರಿಗೆ ತರಲು ನೀತಿ ಆಯೋಗ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಪರಿಸರ ಮಾಲಿನ್ಯ ತಗ್ಗಿಸುವ ದೃಷ್ಟಿಯಿಂದ ಹಸಿರು ಇಂಧನ ಬಳಕೆ ಹೆಚ್ಚಿಸಲು ಈ ಕ್ರಮ ಅಗತ್ಯ ಎಂದು ಈ ಪ್ರಸ್ತಾವನೆ ಸಿದ್ಧಪಡಿಸಿರುವ ನೀತಿ ಆಯೋಗ ಸಿಇಒ ಅಮಿತಾಭ್ ಕಾಂತ್ ನೇತೃತ್ವದ ಸಮಿತಿ ಹೇಳಿದೆ. ಈಗಾಗಲೇ 2025 150 ಸಿಸಿ ಸಾಮರ್ಥ್ಯದ ಎಲೆಕ್ಟ್ರಿಕ್ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳನ್ನು ಮಾರಾಟ ಮಾಡಬೇಕು ಎಂದು ಶಿಫಾರಸನ್ನು ನೀತಿ ಆಯೋಗ ಮಾಡಿದೆ. 2030 ನಂತರ ಹಂತ ಹಂತವಾಗಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಕಡ್ಡಾಯಗೊಳಿಸಿದರೆ ತೈಲ ಆಮದನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿತಗೊಳಿಸಬಹುದಾಗಿದೆ. ಎಲೆಕ್ಟ್ರಿಕ್ ವಾಹನಗಳನ್ನು ಕಡ್ಡಾಯಗೊಳಿಸುವುದರಿಂದ ದೇಶದ ತೈಲ ಬೇಡಿಕೆ ಶೇಕಡ 64% ಕಡಿಮೆಯಾಗುತ್ತದೆ, ಜೊತೆಗೆ ಶೇಕಡ 37% ಇಂಗಾಲ ಹೊರಸೂಸುವಿಕೆಗೆ ತಡೆಗಟ್ಟಬಹುದಾಗಿದೆ ಮತ್ತು ಭಾರತ ತೈಲ ಆಮದಿಗಾಗಿ ಖರ್ಚು ಮಾಡುತ್ತಿರುವ ಮೊತ್ತದಲ್ಲಿ ಸುಮಾರು ₹3.90 ಲಕ್ಷ ಕೋಟಿ ಉಳಿತಾಯ ಮಾಡಬಹುದು. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಶ್ರೀನಗರದಲ್ಲಿ ಪೂರ್ವ ಸಿದ್ಧತೆ ಮಾಡಲಾಗುತ್ತಿದೆ. ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇಂಡೋ ಟಿಬೆಟ್ ಗಡಿ ಪೊಲೀಸ್ ಸಿಬ್ಬಂದಿ ತಾಲೀಮು ನಡೆಸಿದರು. ಇದೇ ಜೂನ್ 21 ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಗುವುದು.
ಪಾಲನೆ ಬಗ್ಗೆ ಪಾಠ ಮಾಡಿದ ಪ್ರಧಾನಿ ನಮೋ ಪಾಠ ಅನುಸರಿಸುತ್ತಿರುವ ಸಚಿವರು ಪ್ರತಿದಿನ ಬೆಳಗ್ಗೆ 9:30 ಕಚೇರಿಯಲ್ಲಿದ್ದು ಕೆಲಸ ಆರಂಭಿಸಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಸಂಪುಟ ಸಹೋದ್ಯೋಗಿಗಳ ಮೇಲೆ ಪರಿಣಾಮ ಬೀರಿದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಬಾಸ್ ನಕ್ವಿ ಪ್ರತಿದಿನ ಬೆಳಗ್ಗೆ 9:30 ಕಚೇರಿಯಲ್ಲಿ ಇರಲು ಅನುಕೂಲವಾಗುವಂತೆ ತಮ್ಮ ಇತರ ಸಾರ್ವಜನಿಕ ಸಭೆಗಳ ವೇಳಾಪಟ್ಟಿ ಪರಿಷ್ಕರಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಕೂಡ ಸಕಾಲಕ್ಕೆ ಕಚೇರಿ ತಲುಪಿ ಪ್ರತಿದಿನ ಬೆಳಗ್ಗೆ ತಮ್ಮ ಪ್ರಮುಖ ಕಾರ್ಯದರ್ಶಿಗಳ ಜೊತೆ ಸಭೆ ಆರಂಭಿಸುತ್ತಿದ್ದಾರೆ. ಎಲ್ಲ ಸಚಿವರು ಸಕಾಲದಲ್ಲಿ ಕಚೇರಿಯಲ್ಲಿದ್ದು ಕರ್ತವ್ಯ ಆರಂಭಿಸಬೇಕು ಎಂದು ಪ್ರಧಾನಿ ಮೋದಿ ಸಲಹೆ ನೀಡಿದರು. ಹೀಗಾಗಿ ಹಲವಾರು ಸಚಿವರು 9:30 ಅಥವಾ 10 ಗಂಟೆ ಒಳಗೆ ಕಚೇರಿ ತಲುಪಿ ಕೆಲಸ ಕಾರ್ಯ ಆರಂಭಿಸುತ್ತಿದ್ದಾರೆ. ಅಲ್ಲದೆ ಮನೆಯಿಂದ ಕಚೇರಿ ಕೆಲಸ ನಿರ್ವಹಿಸುವ ಪ್ರವೃತ್ತಿ ಕೈಬಿಡುವಂತೆಯೂ ಪ್ರಧಾನಿ ಸೂಚಿಸಿದ್ದಾರೆ. ನಿಪ್ಪಾಣಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಆಗಿವೆ ಎಂದು ಕರ್ವೆ ಆಪಾದಿಸಿದೆ. ನಿಪ್ಪಾಣಿ ನಗರದಲ್ಲಿ ಈಗ ನಡೆಯುತ್ತಿರುವ ನಗರ ವಿಕಾಸ ಯೋಜನೆಯ ಕಾಮಗಾರಿಗಳು ಕಳಪೆಯಾಗಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಕಪಿಲ್ ಕಮತೆ ಆರೋಪಿಸಿದ್ದಾರೆ. ನಗರ ವಿಕಾಸ ಯೋಜನೆಯಡಿಯಲ್ಲಿ ರಸ್ತೆ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ನಡೆಯುತ್ತಿದ್ದು ಇತ್ತ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಗಮನ ಹರಿಸದೇ ಇರುವುದು ಜನಸಾಮಾನ್ಯರ ಕೆಂಗಣಿಗೆ ಕಾರಣವಾಗಿದೆ ಎಂದು ಆರೋಪವನ್ನು ಮಾಡಿದ್ದಾರೆ. ನಗರದ ಕೆಲ ನಗರಸಭೆಯ ಸದಸ್ಯರು ಗುತ್ತಿಗೆದಾರರಿಂದ ಕಮಿಷನ್ ಪಡೆದು ಗುತ್ತಿಗೆದಾರನ ತಾಳಕ್ಕೆ ಕುಣಿಯುತ್ತಿದ್ದಾರೆ ಎಂದು ಖಡಕ್ ಆಗಿ ಆರೋಪಿಸಿದ್ದಾರೆ. ಅದನ್ನೆಲ್ಲ ಹಿಂಗೆ ಇಡ್ರಿ, ಅದು ಮೊದಲು ತೆಗೀರಿ, ಹಂಗೆ ಇಡ್ರಿ, ಎಲ್ಲ ಕೈಯಾಗಿ ಇಟ್ಟು ಬಾಳೆ ಮಾಡ್ಕೊರಿ ಹೇಳ್ತಾನೆ. ಮನದೆಲ್ಲ ಕೈ ಹಂಗೆ ಇಡ್ರಿ. ಜರ ಹಿಂಗಿದ್ರು. 17ನೇ ಲೋಕಸಭೆಯ ನೂತನ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವಿರೋಧ ಆಯ್ಕೆ. ಲೋಕಸಭೆಯ ಸದಸ್ಯರಾಗಿ ಓಂ ಬಿರ್ಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ಬೆಳಗ್ಗೆ ಲೋಕಸಭೆಯಲ್ಲಿ ಓಂ ಬಿರ್ಲಾ ಅವರನ್ನು ನೂತನ ಸ್ಪೀಕರ್ ಆಗಿ ಆಯ್ಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ನಿಲುವಳಿ ಮಂಡಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿಲುವಳಿಯನ್ನು ಸದನದ ಮುಂದೆ ವರ್ಗಾಯಿಸಿದಾಗ ಅದಕ್ಕೆ ಕಾಂಗ್ರೆಸ್, ಜೆಡಿಯು, ಎಐಎಡಿಎಂಕೆ, ಬಿಜೆಡಿ, ಅಪ್ನಾದಳ್ ಸೇರಿದಂತೆ ವಿವಿಧ ಪಕ್ಷಗಳ ಸದಸ್ಯರು ಬೆಂಬಲ ಸೂಚಿಸಿದರು. ಹಂಗಾಮಿ ಸ್ಪೀಕರ್ ವೀರೇಂದ್ರ ಕುಮಾರ್ ಓಂ ಬಿರ್ಲಾ ಅವರು 17ನೇ ಲೋಕಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ನಂತರ ಸದನವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಸದನಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣ. ಓಂ ಬಿರ್ಲಾ ಅವರು ಅವಿರೋಧವಾಗಿ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಹಲವು ಸಂಸದರಿಗೆ ಬಿರ್ಲಾ ಅವರ ಪರಿಚಯವಿದೆ. ರಾಜಸ್ಥಾನದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ನನಗೆ ಅವರ ಜೊತೆ ದೀರ್ಘಕಾಲ ಕೆಲಸ ಮಾಡಿದ ನೆನಪು ಇದೆ. ಶಿಕ್ಷಣ ಮತ್ತು ಕಲಿಕೆಗೆ ಹೆಸರುವಾಸಿಯಾದ ಕೋಟಾ ಕ್ಷೇತ್ರವನ್ನು ಅವರು ಪ್ರತಿನಿಧಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿದ್ದಾರೆ. ವಿದ್ಯಾರ್ಥಿ ನಾಯಕನಾಗಿ ಹೋರಾಟ ಆರಂಭಿಸಿದ ಬಿರ್ಲಾ ವಿಶ್ರಾಂತಿಯನ್ನು ಪಡೆಯದೆ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದು ಶ್ಲಾಘಿಸಿದರು. ಓಂ ಬಿರ್ಲಾಜಿ ವೋ ಶಖ್ಸಿಯತ್ ಹೈ ಜೋ ಜನಪ್ರತಿನಿಧಿ ಕೆ ನಾತೆ ರಾಜನೀತಿ ಸೆ ಜುಡ್ನಾ ಬಡಾ ಸ್ವಾಭಾವಿಕ ಥಾ ಲೇಕಿನ್ ಉನ್ಕೆ ಪೂರಿ ಕಾರ್ಯಶೈಲಿ ಸಮಾಜ ಸೇವಾ ಕೇಂದ್ರಿ ರಹಿ ಸಮಾಜ ಜೀವನ ಕೆ ಕಹಿ ಪರ್ ಭಿ ಪೀಡಾ ಅಗರ್ ಉನ್ಕೋ ನಜರ್ ಆಯಿ ತೋ ಪಹಲೆ ಪಹುಂಚನೆ ವಾಲೆ ವ್ಯಕ್ತಿಯೋ ಮೇ ಸೆ ರಹೆ. ಮುಜೆ ಬರಾಬರ್ ಯಾದ್ ಹೈ ಜಬ್ ಗುಜರಾತ್ ಮೇ ಭಯಂಕರ ಭೂಕಂಪ ಆಯಾ ಬಹುತ್ ಲಂಬೆ ಅರ್ಸೆ ತಕ್ ವೆ ಕಚ್ಛ ಮೇ ರಹೆ ಅಪನೆ ಇಲಾಕೆ ಕೆ ಯುವಾ ಸಾಥಿಯೋ ಕೋ ಲೇಕರ್ ಕೆ ಆಯೆ ಸ್ಥಾನೀಯ ಕೋಯಿ ವ್ಯವಸ್ಥಾ ಕಾ ಉಪಯೋಗ ನ ಕರ್ತೆ ಹುಯೆ ಅಪನಿ ವ್ಯವಸ್ಥಾಯೋ ಕೋ ಜೋ ಭಿ ಉಪಲಬ್ಧ ಥಿ ಉಸ್ಕೆ ಆಧಾರ ಪರ್ ಉನ್ಹೋನೆ ಲಂಬೆ ಅರ್ಸೆ ತಕ್ ಸೇವಾ ಕಾ ಕಾಮ ಕಿಯಾ. ಜಬ್ ಕೇದಾರನಾಥ್ ಕಾ ಹಾದ್ಸಾ ಹುವಾ ತೋ ವೆ ಫಿರ್ ಉತ್ತರಾಖಂಡ್ ಮೇ ನಜರ್ ಆಯೆ ವಹಾಂ ಭಿ ಅಪನಿ ಟೋಲಿ ಲೇಕರ್ ಕೆ ಸಮಾಜ ಸೇವಾ ಕೆ ಕಾಮ ಮೇ ಲಗ್ ಗಯೆ ಔರ್ ಅಪನೆ ಕೋಟಾ ಮೇ ಭಿ ಅಗರ್ ಕಿಸಿ ಕೆ ಪಾಸ್ ಠಂಡ್ ಕಿ ಸೀಜನ್ ಮೇ ಕಂಬಲ್ ನಹೀ ಹೈ ತೋ ರಾತ್ ಭರ್ ಕೋಟಾ ಕಿ ಗಲಿಯೋ ಮೇ ನಿಕಲ್ನಾ ಜನ ಭಾಗೀದಾರಿ ಸೆ ಗರಂ ಕಂಬಲ್ ವಗೇರೆ ಇಕ್ಕಟ್ಟಾ ಕರ್ನಾ ಔರ್ ಉನ್ಕೋ ಪಹುಂಚಾನಾ ಉನ್ಹೋನೆ ಏಕ ವ್ರತ ಲಿಯಾ ಥಾ ಸಾರ್ವಜನಿಕ ಜೀವನ ಮೇ ಹಮ ಸಭಿ ಸಾಂಸದೋ ಕೆ ಲಿಯೆ ಕಭಿ ಕಭಿ ವೋ ಪ್ರೇರಣಾ ದೇತಾ ಹೈ ಉನ್ಕಾ ವ್ರತ ಥಾ ಕಿ ಕೋಟಾ ಮೇ ಕೋಯಿ ಭೂಖಾ ನಹೀ ಸೋಯೇಗಾ ಔರ್ ವೆ. ಕೇಂದ್ರ ಸಚಿವರಾಗಿ ಸಂಸದ ಸುರೇಶ್ ಅಂಗಡಿ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನು ವಿರೋಧಿಸಿ ಕರ್ವೆ ಇಂದು ಪ್ರತಿಭಟನೆ ನಡೆಸಿತು.
ರಾಜ್ಯದ ಇತರ ಸಂಸದರು ಸಚಿವರಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗಲೂ ನಮ್ಮ ಬೆಳಗಾವಿ ಸಂಸದರು ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮರಾಠಿಗರನ್ನು ಓಲೈಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಕರ್ವೇ ಅಧ್ಯಕ್ಷ ದೀಪಕ್ ಗುಡುಗನಟ್ಟಿ ಮತ್ತು ಪದಾಧಿಕಾರಿಗಳು ಆರೋಪಿಸಿದರು. ಬೆಳಗಾವಿಯಲ್ಲಿ ಕನ್ನಡಿಗರ ಸ್ವಾಭಿಮಾನ ಎತ್ತಿ ಹಿಡಿಯಲು ಸಚಿವರಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು ಎಂದು ಸದಾಶಿವನಗರದ ಕ್ಲಬ್ ರಸ್ತೆಯ ವಿಶ್ವೇಶ್ವರ ನಗರ ಕ್ರಾಸ್ನಲ್ಲಿ ಸುರೇಶ್ ಅಂಗಡಿ ಪ್ರತಿಕೃತ ದಹಿಸಿ ಪ್ರತಿಭಟನೆ ನಡೆಸಿದರು. ಮಹದೇವ್ ತಳವಾರ್, ಗಣೇಶ್ ರೋಕಡೆ, ದೀಪಕ್ ಗುಡಗನಟ್ಟಿ, ರಮೇಶ್ ತಳವಾರ್, ವಾಸು ಬಸನಾಯಕರ, ಬಸು ಔರಳ್ಳಿ, ಪ್ರಕಾಶ್ ಲಮಾನಿ ಸೇರಿ ನೂರಾರು ಕರ್ವೆ ಕಾರ್ಯಕರ್ತರು ಭಾಗವಹಿಸಿದರು. ಸುರೇಶ್ ಅಂಗಡಿಗೆ ಧಿಕ್ಕಾರ, ಧಿಕ್ಕಾರ, ಕನ್ನಡ ವಿರೋಧಿ ಸುರೇಶ್ ಅಂಗಡಿಗೆ ಧಿಕ್ಕಾರ, ಧಿಕ್ಕಾರ, ಕನ್ನಡ ವಿರೋಧಿ ಸುರೇಶ್ ಅಂಗಡಿಗೆ ಧಿಕ್ಕಾರ, ಧಿಕ್ಕಾರ, ಬೇಕು ನ್ಯಾಯ, ಬೇಕು ಬೇಕು ನ್ಯಾಯ, ಬೇಕು ಅಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯವಾಗಿ ಹೋರಾಟ. ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ ದೇವೇಗೌಡರ ಹೇಳಿಕೆ. ರಾಜ್ಯ ವಿಧಾನಸಭೆ ಮಧ್ಯಂತರ ಚುನಾವಣೆ ನಡೆಯುವುದು ನಿಶ್ಚಿತವಾಗಿದ್ದು ಈ ಹಿನ್ನೆಲೆಯಲ್ಲಿ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ ನೀಡಿದ ರಾಜೀನಾಮೆಯನ್ನು ವಾಪಸ್ ಪಡೆದು ಜೆಡಿಎಸ್ ಅನ್ನು ಮುನ್ನಡೆಸುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿನ್ನೆ ಹಿರಿಯ ನಾಯಕ ಎಚ್ ವಿಶ್ವನಾಥ್ ಅವರಿಗೆ ಸಿಗ್ನಲ್ ನೀಡಿದ್ದಾರೆ. ಇಂದು ಮಧ್ಯಾಹ್ನ ಪದ್ಮನಾಭ ನಗರದ ತಮ್ಮ ನಿವಾಸಕ್ಕೆ ವಿಶ್ವನಾಥ್ ಅವರನ್ನು ಕರೆಸಿಕೊಂಡು ದೇವೇಗೌಡ ಈ ಸೂಚನೆ ನೀಡಿದ್ದು ರಾಜೀನಾಮೆಯನ್ನು ಹಿಂಪಡೆಯಲಾರೆ ಎಂದು ವಿಶ್ವನಾಥ್ ಅವರಿಗೆ ಈ ಮಾತು ಹೇಳಿದ್ದಾರೆ. ದೇವೇಗೌಡರು ನೀಡಿದ ಈ ವಿವರದ ಹಿನ್ನೆಲೆಯಲ್ಲಿ ತಮ್ಮ ರಾಜೀನಾಮೆ ನಿರ್ಧಾರವನ್ನು ವಿಶ್ವನಾಥ್ ಅವರು ಪುನರ್ ಪರಿಶೀಲಿಸಿ ತೊಡಗಿದ್ದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಯುವ ಲಕ್ಷಣಗಳು ಹೆಚ್ಚಾಗಿವೆ. ಹಲವು ದಿನಗಳ ಹಿಂದೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ವಿಶ್ವನಾಥ್ ಅವರು ಪಕ್ಷದ ನಾಯಕರು ಪದೇ ಪದೇ ನಿಮ್ಮ ನಿರ್ಧಾರವನ್ನು ಹಿಂಪಡೆಯಿರಿ ಎಂದು ಹೇಳಿದರು, ಅದನ್ನು ಒಪ್ಪಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ವಿಶ್ವನಾಥ್ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸಿಕೊಂಡ ದೇವೇಗೌಡರು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ತಂದು ಕೂರಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇವತ್ತಿನ ರಾಜಕೀಯ ಪರಿಸ್ಥಿತಿ ದಿನ ಕಳೆದಂತೆ ಸೂಕ್ಷ್ಮವಾಗುತ್ತಿದೆ. ಸದ್ಯದ ಪರಿಸ್ಥಿತಿ ನೋಡಿದರೆ ರಾಜ್ಯ ವಿಧಾನಸಭೆ ಮಧ್ಯಂತರ ಚುನಾವಣೆ ನಡೆಯುವುದು ಬಹುತೇಕ ಖಚಿತ. ಹೀಗಾಗಿ ಮುಂದಿನ ಚುನಾವಣೆಯನ್ನು ಎದುರಿಸಲು ನಾವು ಸಜ್ಜಾಗಬೇಕು. ಹಾಗೆಯೇ ಈ ಸಂದರ್ಭದಲ್ಲಿ ನಿಮ್ಮನ್ನು ಹೊರತುಪಡಿಸಿ ಆ ಜಾಗದಲ್ಲಿ ಯಾರನ್ನು ಕೂರಿಸಲು ಸಾಧ್ಯವಿಲ್ಲ ಎಂದು ದೇವೇಗೌಡರು ವಿವರಿಸಿದರು. ಸಲ್ಮಾನ್ ಖಾನ್ ಜಿಮ್ ವಿಡಿಯೋ ಕೆಲ ಗಂಟೆಗಳಲ್ಲೇ ಸಖತ್ ವೈರಲ್ ಆಗಿದೆ. ಬಾಲಿವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಸಲ್ಮಾನ್ ಖಾನ್ ತನ್ನ ಜಿಮ್ ವಿಡಿಯೋ ಮೂಲಕ ನೆಟ್ಟಿಗರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ತನ್ನ ಇಬ್ಬರು ಬಾಡಿ ಗಾರ್ಡ್ಗಳನ್ನು ಲೆಗ್ ಮೆಷಿನ್ ಮೇಲೆ ಕೂರಿಸಿ ವ್ಯಾಯಾಮ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತೆಗೆದ ವಿಡಿಯೋವನ್ನು ಸಲ್ಲುಭಾಯ್ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಜೀವನದ ಏರಿಳಿತವನ್ನು ದಾಟಿದ ಬಳಿಕ ನನ್ನ ಸೆಕ್ಯೂರಿಟಿ ಕೊನೆಗೆ ನನ್ನೊಂದಿಗೆ ತುಂಬಾ ಎಚ್ಚರಿಕೆಯಿಂದ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡರು. ಅಹಹಾ ಎಂದು ಪೋಸ್ಟ್ ಮಾಡಿದ್ದಾರೆ. ಸಲ್ಮಾನ್ ಮೆಷಿನ್ ತೂಕವಷ್ಟೇ ಅಲ್ಲದೆ ಬಾಡಿ ಗಾರ್ಡ್ಗಳ ತೂಕವನ್ನು ಕಾಲುಗಳಿಂದ ಲಿಫ್ಟ್ ಮಾಡಿರುವುದನ್ನು ನೋಡಿದ ನೆಟ್ಟಿಗರು ಶಾಕ್ ಆಗಿದ್ದಾರೆ. ಈ ವಿಡಿಯೋಗೆ ಸಾಕಷ್ಟು ಕಾಮೆಂಟ್ಗಳು ಹರಿದು ಬರುತ್ತಿವೆ. ಭಾಯ್ ನಿನಗ್ಯಾರು ಸಾಟಿ ಇಲ್ಲ, ವಾವ್ ಎಚ್ಚರ ಎಂಬ ಕಾಮೆಂಟ್ಗಳು ಹರಿದು ಬಂದಿವೆ. ಕೆಲವೇ ಗಂಟೆಗಳಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗೆ ಒಳಪಟ್ಟಿದೆ. 11,000ಕ್ಕೂ ಅಧಿಕ ಕಾಮೆಂಟ್ಸ್ ಹರಿದು ಬಂದಿವೆ.